ಇವತ್ತಿನ ಜಗತ್ತು ಇವತ್ತಿನ ಮೆಡಿಕಲ್ ಸೈನ್ಸ್ ಏನು ರಿಸರ್ಚ್ ಮಾಡ್ತಾ ಇದೆ ಅಂದ್ರೆ ರೋಗಕ್ಕೆ ಕಾರಣ ಇದ್ದಾಗೇ ಇರಲಿ ಅದರಲ್ಲೇನೂ ಬದಲಾವಣೆ ಬೇಡ ಆರೋಗ್ಯದ ನಿಯಮಗಳು ಕೂಡ ಅದು ಇದ್ದಾಗೇ ಇರಲಿ ಅದರಲ್ಲೂ ಕೂಡ ಏನು ಬದಲಾವಣೆ ಬೇಡ ಮನುಷ್ಯ ನಿರೋಗಿ ಆಗಲಿಕ್ಕೆ ರೋಗಗಳಿಂದ ಮುಕ್ತ ಆಗಲಿಕ್ಕೆ ಯಾವುದಾದರೂ ದಾರಿ ಸಿಗುತ್ತಾ ಅಂತ ರಿಸರ್ಚ್ ಮಾಡ್ತಾ ಇದ್ದಾರೆ ನಿಮ್ಮ ವಿಚಾರ ಏನು ಮನುಷ್ಯ ಇದರಲ್ಲಿ ಸಕ್ಸಸ್ ಆಗ್ತಾನೆ ಅಂತ ಅನ್ಸುತ್ತಾ ಸಾಧ್ಯನೇ ಇಲ್ಲ ಬೇರೆ ಎಲ್ಲೂ ಬೇಡ ಇದನ್ನ ನೀವು ನಿಮ್ಮ ಮನೆಯಲ್ಲೇ ನೋಡಿ ನಿಮ್ಮ ಅಡಿಗೆ ಮನೆಗೆ ಹೋಗಿ ನೋಡಿ ಯಾರಿಗಾದರೂ ಏನು ತಿಂತೀರಾ ಏನು ಕುಡಿತೀರಾ ನಿಮ್ಮ ದಿನಚರ್ಯ ಏನು ಅಂತ ಕೇಳಿದ್ರೆ ಏನು ಹೇಳ್ತಾರೆ ಏನಿಲ್ಲ ಬೆಳಗ್ಗೆ ಎದ್ದು ಕಪ್ ಟೀ ಕುಡಿತೀನಿ ಜೊತೆಗೆ ನಾಲ್ಕು ರಸ್ಕ್ ಇಲ್ಲ ಬಿಸ್ಕೆಟ್ ತಿಂತೀನಿ ಅಂತಾರೆ ಅವಾಗ ನೀವು ತಿಂದಿದ್ದು ಹೆಲ್ದಿ ಫುಡ್ ಅಂತ ಕೇಳಿ ನೋಡಿ ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲ ಅದು ಪಾಯ್ಸನ್ನೇ ಆದ್ರೆ ಏನು ಮಾಡೋಕ್ಕಾಗತ್ತೆ ಹೇಳಿ ರೂಢಿ ಆಗಿಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಅಂತಾರೆ ಅದೇ ಸಾಧ್ಯ ರಸ್ಕ್ ತಿಂತಾ ಇದ್ದೀರಾ ಬ್ರೆಡ್ಡು ಬಿಸ್ಕೆಟ್ ತಿಂತಾ ಇದ್ದೀರಾ ಜೊತೆಗೆ ಸತ್ವಹೀನವಾದಂತಹ ಆಹಾರವನ್ನು ನಿಮ್ಮ ಶರೀರಕ್ಕೆ ಕೊಡ್ತಾ ಇದ್ದೀರಾ ಜೊತೆಗೆ ಆರೋಗ್ಯವಾಗಿ ಇರಬೇಕು ಅಂತ ಬಯಸ್ತೀರಾ ಅದೇ ಸಾಧ್ಯ ಬಿಸ್ಕೆಟ್ಸ್ ಬೆಂದಂತಹ ಆಹಾರ ಮೈದಾ ಸಕ್ಕರೆ ದಾಲ್ಡ ತುಪ್ಪ ಹಾಕಿ ರೋಸ್ಟ್ ಮಾಡಿದಂತಹ ಆಹಾರ ಅದನ್ನ ನೀವು ಲೈಟ್ ಫುಡ್ ಅಂತ ಕರಿತೀರಾ ಅದು ಲೈಟ್ ಫುಡ್ ಅಂತೂ ಅಲ್ವೇ ಅಲ್ಲ ಅದರಲ್ಲಿ ಎಲ್ಲಾನು ಕೂಡ ಜಾಸ್ತಿನೇ ಇದೆ ಕಡಿಮೆ ಅಂತೂ ಇಲ್ವೇ ಇಲ್ಲ ಮತ್ತೆ ನಾನು ಪರೋಟ ತಿಂತೇನೆ ವೆಜ್ ರೋಲ್ಸ್ ತಿಂತೇನೆ ಎಗ್ ರೋಲ್ಸ್ ತಿಂತೇನೆ ಅಂತ ಹೇಳ್ತೀರಾ ವಿಚಾರ ಮಾಡಿ ಇಂತಹ ಕೆಟ್ಟ ಸತ್ವಹೀನ ಪದಾರ್ಥಗಳನ್ನು ನೀವು ನಿಮ್ಮ ಶರೀರಕ್ಕೆ ಕೊಡ್ತೀರಾ ಮತ್ತೆ ನಮ್ಮ ಮನೆಯಲ್ಲಿ ಊಟದ ಸಾಮಗ್ರಿಗಳು ಹೇಗಿರ್ತಾವಂತ ನೋಡ್ಕೊಂಡು ಬರೋಣ ನೋಡಿ ಮನೆಯಲ್ಲಿ ಹಿಟ್ಟು ತಂದಿಟ್ಟಿರ್ತೀವಿ ಅದು ಬೀಸಿರುವಂಥ ಹಿಟ್ಟು ಪಾಕೆಟ್ ಇಟ್ಟು ಅದರಲ್ಲಿ ಯಾವುದೇ ರೀತಿಯ ಫೈಬರ್ ಅಂಶ ಹುಡುಕಿದ್ರೂ ಸಿಗಲ್ಲ ಬೇಳೆ ತನ್ನ ನಿಜವಾದ ಕಲರ್ನ ಕಳ್ಕೊಂಡು ಸಂಪೂರ್ಣ ಹಳದಿ ರೂಪದಲ್ಲಿರುತ್ತೆ ಇನ್ನು ಅಕ್ಕಿ ಸಂಪೂರ್ಣವಾಗಿ ಬಿಳಿಯಾಗಿರುತ್ತೆ ಅದರ ನ್ಯಾಚುರಲ್ ಕಲರ್ ಬ್ರೌನ್ ಪಾಲಿಶ್ ಮಾಡಿ ಮಾಡಿ ಅದನ್ನು ಸಂಪೂರ್ಣ ವೈಟ್ ಮಾಡಿಬಿಡ್ತೀವಿ ಆವಾಗ ಅದರಲ್ಲಿರುವಂಥ ಫೈಬರ್ ಅಂಶ ಎಲ್ಲನೂ ಅದು ಕಳ್ಕೊಂಡಿರುತ್ತೆ ಫಿಲ್ಟರ್ ಆಗಿ ಹೋಗಿರುತ್ತೆ ಸಕ್ಕರೆ ಉಪ್ಪು ದಾಲ್ಡ ರಿಫೈನ್ಡ್ ಆಯಿಲ್ ಮತ್ತೆ ತುಪ್ಪ ಅದರ ಜೊತೆಗೆ ಆವಾಗ ಆವಾಗ ಆಲ್ಕೋಹಾಲ್ ದಿನಪೂರ್ತಿ ಇಂತಹದೇ ಆಹಾರ ನಿಮ್ಮ ಹೊಟ್ಟೆಗೆ ಹೋಗ್ತಾ ಇರುತ್ತೆ ಇಂತಹ ಸತ್ವಹೀನ ಆಹಾರದಿಂದ ನಿಮ್ಮ ಶರೀರ ಆರೋಗ್ಯವಾಗಿರಲು ಹೇಗೆ ಸಾಧ್ಯ ನಿಮ್ಮ ಶರೀರ ಏನು ಹೇಳುತ್ತೆ ಗೊತ್ತಾ ಸ್ವಾಮಿ ನೀನು ಎಂಥ ಮಾಲ್ ಕೊಟ್ಟಿದೀಯಾ ಅಂತ ಬಿಲ್ಡಿಂಗ್ ತಯಾರು ಮಾಡಿದ್ದೀನಿ ನಾನು ಅಂತ ಹೇಳುತ್ತೆ ನೀನು ಸತ್ವ ಉಳ್ಳಂತಹ ಪೌಷ್ಟಿಕ ಆಹಾರ ಕೊಟ್ಟಿದ್ರೆ ನಿನ್ನ ಶರೀರ ಸದೃಢ ನಿರೋಗಿ ಆಗಿರ್ತಿತ್ತು ನೀನು ಇಂತಹ ಸತ್ವಹೀನ ಕಳಪೆ ದರ್ಜೆಯ ಆಹಾರ ಕೊಟ್ಟಿದೀಯಾ ಅದಕ್ಕೆ ತಕ್ಕ ಹಾಗೆ ನಿನ್ನ ಶರೀರ ಕೂಡ ಕಳಪೆ ದರ್ಜೆಯ ರೋಗಿ ಶರೀರ ಆಗಿದೆ ಅಂತ ಹೇಳುತ್ತೆ ಅದಲ್ಲದೆ ಅದು ಮತ್ತೇನು ಹೇಳೋಕ್ಕಾಗತ್ತೆ ನಾನಿವತ್ತು ಈ ಎಲ್ಲ ಸಮಸ್ಯೆಯ ಮೂಲದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೊರಟಿದ್ದೇನೆ ನೀವು ಇದರ ಮೂಲ ತಿಳಿದುಕೊಂಡು ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದಲ್ಲಿ ನಿಮ್ಮ ಶರೀರ ಕಾಯಿಲೆಗಳಿಂದ ಮುಕ್ತವಾಗಿ ನಿರೋಗಿ ಆಗಿರೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಮೊದಲ ಕಾರಣ ಹಂಗರ್ಲೆಸ್ ಈಟಿಂಗ್ ಹಸಿವೆ ಇರಲ್ಲ ಸುಮ್ಮನೆ ತಿಂತಾ ಇರೋದು ಹಸಿವೇನಿದೆ ಅದು ನಮ್ಮ ಶರೀರದ ಸಿಂಪಲ್ ಫಿಸಿಯೋಲಾಜಿಕಲ್ ಲ್ಯಾಂಗ್ವೇಜ್ ಆಗಿದೆ ಹಸಿವು ಅದು ನಿಮಗೆ ಸೂಚನೆ ಕೊಡುತ್ತೆ ನಿಮಗೆ ಹೇಳುತ್ತೆ ಕೊಡಿ ನಾನು ಡೈಜೆಸ್ಟ್ ಮಾಡಲಿಕ್ಕೆ ತಯಾರಿದ್ದೀನಿ ಅಂತ ಸೂಚನೆಗಳ ಮೂಲಕ ಅದು ನಿಮಗೆ ಹೇಳುತ್ತೆ ಹಸಿವು ಆಗಿಲ್ಲ ಅಂದರೆ ಅದರ ಅರ್ಥ ಈಗ ನನಗೆ ಫುಡ್ ಕೊಡಬೇಡಿ ನಾನು ಬೇರೆ ಕಡೆ ಎಂಗೇಜ್ ಆಗಿದ್ದೀನಿ ಅಂತ ಅರ್ಥ ಆದರೆ ನಾವು ಊಟ ಮಾಡೋ ರೀತಿ ಪದ್ಧತಿ ಮತ್ತು ಟೈಮಿಂಗ್ ಹೇಗಿರುತ್ತೆ ಅಂದರೆ ನಾವು ಸಾಮಾನ್ಯವಾಗಿ ಟೈಮ್ ನೋಡ್ಕೊಂಡು ಊಟ ಮಾಡ್ತೀವಿ ಮತ್ತು ಸೈಕಲಾಜಿಕಲಿ ಊಟ ಮಾಡ್ತೀವಿ ಅದು ಹೇಗಪ್ಪ ಅಂದರೆ ನೋಡಿ ಬೆಳಗ್ಗೆ 9 ಗಂಟೆ ಆಯಿತು ಆಫೀಸ್ಗೆ ತಯಾರಾಗಿ ಹೋಗಬೇಕು ಅದಕ್ಕೆ ತಿನ್ನಬೇಕು ಮಧ್ಯಾಹ್ನ 2 ಗಂಟೆ ಆಗಿದೆ ಅದಕ್ಕೆ ತಿನ್ನಬೇಕು ಸಂಜೆ ಆಗಿದೆ ಅದಕ್ಕೆ ತಿನ್ನಬೇಕು ಈಗ ಮನೆಗೆ ಬಂದೆ ಅದಕ್ಕೆ ಏನಾದರೂ ತಿನ್ನಬೇಕು ನಾನು ಇವತ್ತು ಏನೂ ತಿಂದಿಲ್ಲ ಅದಕ್ಕೋಸ್ಕರ ತಿನ್ನಬೇಕು ಇಲ್ಲಾಂದರೆ ವೇಸ್ಟ್ ಆಗುತ್ತೆ ಅದಕ್ಕೆ ತಿಂತಾ ಇದ್ದೀನಿ ಜಾಸ್ತಿ ಮಾಡಿದ್ದಾರೆ ಅದಕ್ಕೆ ತಿಂತಾ ಇದ್ದೀನಿ ಫ್ರೀಯಾಗಿ ಸಿಗ್ತಾ ಇದೆ ಅದಕ್ಕೆ ತಿಂತಾ ಇದ್ದೀನಿ ಇವೆಲ್ಲ ಕಾರಣಗಳನ್ನ ಕೊಡ್ತಾ ನಾವು ಆವಾಗ ತಿಂತಾ ಇರ್ತೀವಿ ನಿಮ್ಮ ಊಟ ಶರೀರದ ಬೇಡಿಕೆಯಿಂದ ಆಗದೆ ಅದು ನಿಮಗೆ ನೀವೇ ಸೆಟ್ ಮಾಡಿಕೊಂಡಿರುವಂಥ ಸೈಕಾಲಜಿಕಲ್ ಟೈಮ್ ಮೇಲೆ ಆಗ್ತಾ ಇರುತ್ತೆ ಶರೀರ ಹೇಳುತ್ತೆ ಸ್ವಾಮಿ ನಿನ್ನ ಅಸಹಾಯಕತೆ ಏನಿದೆಯೋ ನನಗೆ ಗೊತ್ತಿಲ್ಲ ನಾನು ಕೇಳಿದಾಗ ನೀನು ಕೊಟ್ಟರೆ ನೀನು ಕೊಟ್ಟಂಥ ಆಹಾರವನ್ನು ನಾನು ಡೈಜೆಸ್ಟ್ ಮಾಡ್ತೀನಿ ನಾನು ಕೇಳಿದೆ ನೀನು ಕೊಟ್ಟೆ ಅಂದರೆ ನೀನು ಕೊಟ್ಟಂಥ ಆಹಾರ ನಾನು ಅದನ್ನು ಡೈಜೆಸ್ಟ್ ಮಾಡಲ್ಲ ಅದು ವೇಸ್ಟ್ ಆಗೋಗುತ್ತೆ ಯಾಕಂದರೆ ನೋಡಿ ನೋ ಹಂಗರ್ ಮೀನ್ಸ್ ನೋ ಜ್ಯೂಸಿಕ್ರೇಷನ್ಸ್ ಎಲ್ಲೋ ಪಾರ್ಟಿಗೆ ಹೋಗಿರ್ತೀರಾ ಇಲ್ಲ ನಿಮ್ಮ ಮನೆಯಲ್ಲೇ ಯಾವುದಾದ್ರೂ ಕಾರ್ಯಕ್ರಮನ ಇಟ್ಕೊಂಡಿರ್ತೀರಾ ಆ ಸಂದರ್ಭದಲ್ಲಿ ಎಲ್ಲರೂ ತಿಂತಾ ಇದ್ದಾರೆ ನಾನು ತಿಂದ್ಬಿಡ್ತೀನಿ ಇಲ್ಲ ಅಂದರೆ ಅವ್ರಿಗೆ ಟೈಮ್ ಪಾಸ್ ಆಗೋದಿಲ್ಲ ಅವ್ರಿಗೆ ಕಂಪ್ನಿ ಕೊಡೋಕ್ಕೋಸ್ಕರ ಆದರೂ ನೀವು ತಿನ್ಲಿಕ್ಕೆ ಶುರು ಮಾಡ್ತೀರಾ ನಿಮ್ಗೆ ಹಸಿವು ಆಗದೆ ಇದ್ದರೂ ಕೂಡ ನೀವು ಸರಿಯಾಗಿ ತಿಂದ್ಬಿಡ್ತೀರಾ ಆವಾಗ ನಿಮ್ಮ ಶರೀರ ಏನು ಮಾಡುತ್ತೆ ಗೊತ್ತಾ ನಮ್ಮ ಶರೀರ ಏನಿದೆ ಇದು ಲಿಮಿಟೆಡ್ ರಿಸರ್ವ್ ಎನರ್ಜಿ ಆಗಿದೆ ಅದು ಆಲ್ರೆಡಿ ನೀವು ಮುಂಚೆ ತಿಂದಿರುವಂಥ ಆಹಾರವನ್ನು ಡೈಜೆಷನ್ ಮಾಡೋದ್ರಲ್ಲಿ ಬಿಜಿ ಆಗಿರುತ್ತೆ ಅದೇ ಸಮಯಕ್ಕೆ ನೀವು ಏನಾದರೂ ತಿಂದರೆ ಅವಾಗ ಬಂದಂತಹ ಅನ್ವಾಂಟೆಡ್ ಫುಡ್ ಜೊತೆ ಇದು ಎಮರ್ಜೆನ್ಸಿ ಥರ ಡೀಲ್ ಮಾಡುತ್ತೆ ಆವಾಗ ಅದು ಅಲ್ಲಿಂದ ಎನರ್ಜಿಯನ್ನು ವಿಡ್ರಾ ಮಾಡಿಕೊಂಡು ಅರ್ಧ ಎನರ್ಜಿಯನ್ನು ನೀವು ಈಗ ತಿಂದಿರುವಂಥ ಆಹಾರದ ಮೇಲೆ ಹಾಕುತ್ತೆ ಆವಾಗ ಅರ್ಧ ಇಲ್ಲಿ ಅರ್ಧ ಅಲ್ಲಿ ಎನರ್ಜಿ ಡಿವೈಡ್ ಆಗುತ್ತೆ ನೋಡಿ ಈ ರೀತಿ ಎನರ್ಜಿ ಡಿವೈಡ್ ಆದಾಗ ನಮ್ಮ ಶರೀರದಲ್ಲಿ ಏನಾಗುತ್ತೆ ಅಂದರೆ ಮಲಬದ್ಧತೆ ಕಾನ್ಸ್ಟಿಪೇಷನ್ ಕ್ರಿಯೇಟ್ ಆಗುತ್ತೆ ಹಸಿವಿಗೆ ನಿಜವಾದ ಕಾರಣ ನೀವು ಸಾಕಷ್ಟು ಫೈಬರ್ ತಿಂತಾ ಇಲ್ಲ ಅನ್ನುವುದಲ್ಲ
ಹಸಿವಿಗೆ ನಿಜವಾದ ಕಾರಣ ನಿಮ್ಮ ಇಂಟೆಸ್ಟೈನ್ ಅಲ್ಲಿ ಅಂದ್ರೆ ನಿಮ್ಮ ಹೊಟ್ಟೆಯಲ್ಲಿ ಎನರ್ಜಿ ಲೋ ಆಗಿರುತ್ತೆ, ಅದು ನಿಮ್ಮ ಹಸಿವಿಗೆ ಮುಖ್ಯ ಕಾರಣ ಆಗಿರುತ್ತೆ. ಯಾಕೆ ನೀವು ಹಸಿವು ಇಲ್ಲ ಅಂದ್ರೂ ದಿನಪೂರ್ತಿ ತಿಂತಾನೆ ಇರ್ತೀರಾ? ಯಾವತ್ತಾದರೂ ವಿಚಾರ ಮಾಡಿದೀರಾ? ಯಾವಾಗ ನೀವು ಹಸಿವು ಆದಾಗ ತಿನ್ನೋಕೆ ಶುರು ಮಾಡ್ತೀರೋ, ಊಟ ಯಾವುದೇ ಆಗಿರಲಿ, ಅದು ಹೆವಿ ಫುಡ್ ಆಗಿರಲಿ, ಕೆಟ್ಟ ಫುಡ್ ಆಗಿರಲಿ, ಯಾವುದೇ ಆಗಿರಲಿ, ಹಸಿವಾದಾಗ ನೀವು ತಿನ್ನೋಡಿ, ಅದು 100% ಡೈಜೆಸ್ಟ್ ಆಗೇ ಆಗುತ್ತೆ. ಯಾರ ಊಟ ಸರಿಯಾಗಿ ಡೈಜೆಸ್ಟ್ ಆಗುತ್ತೋ ಅವರಿಗೆ ಕಾನ್ಸ್ಟಿಟ್ಯೂಷನ್ ಪ್ರಾಬ್ಲಮ್ ಬರೋದೇ ಇಲ್ಲ. ಯಾಕಂದ್ರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಏನಿದೆ ಅದು ಡಿಸೈನ್ ಆಗಿರೋದೇ ಅದೇ ಪರ್ಪಸ್ಗಾಗಿ. ನಿಮ್ಮ ಹೊಟ್ಟೆ ಹೇಳುತ್ತೆ, ನನಗೆ ನನ್ನ ಕೆಲಸ ಹೇಳ್ಕೊಡಕ್ ಬರಬೇಡಿ, ಯಾವಾಗ ಫುಡ್ನ ಡೈಜೆಸ್ಟ್ ಮಾಡಬೇಕು, ಯಾವಾಗ ಫುಡ್ನ ಡೈಜೆಸ್ಟ್ ಮಾಡಬಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತು, ನೀವು ನನ್ನ ದಾರಿಗೆ ಅಡ್ಡ ಬರಬೇಡಿ ಪ್ಲೀಸ್ ಅಂತ ಹೇಳುತ್ತೆ. ನಮಗೆಲ್ಲ ಗೊತ್ತು, ನಮ್ಮ ಮೂತ್ರ ಪಾಸ್ ಮಾಡಲಿಕ್ಕೆ ಸಾಮಾನ್ಯವಾಗಿ 50-60 ಸೆಕೆಂಡ್ ಬೇಕು. ಆದರೆ ನಿಮ್ಮ ಮಲ ವಿಸರ್ಜನೆ ಮಾಡಲಿಕ್ಕೆ ಕೇವಲ 10 ಸೆಕೆಂಡ್ ಸಾಕು. ನೀವು ಬೇಕಾದರೆ ಫೋನ್ ಹೋಲ್ಡ್ ಮಾಡಿ ಆದರೂ ಹೋಗಿ ಬರ್ಬೋದು, ಯಾರಿಗೂ ಗೊತ್ತಾಗೋದೇ ಇಲ್ಲ ನೀವು ಏನು ಮಾಡಿ ಬಂದ್ರಿ ಅಂತ. ನೀವು ಪ್ರಾಣಿಗಳನ್ನು ನೋಡಿರ್ತೀರ, ಅವನ್ನ ಅಬ್ಸರ್ವ್ ಮಾಡಿರ್ತೀರ, ರಸ್ತೆಯ ಮಧ್ಯದಲ್ಲಿ ಅಲ್ಲಿ ಇಲ್ಲಿ ಇದ್ದಕ್ಕಿದ್ದ ಹಾಗೆ ನಿಂತು ಅಲ್ಲೇ ಟಕ್ 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 ಅಂತ ಪಾಸ್ ಮಾಡಿ ಹೋಗ್ಬಿಡ್ತಾನೆ. ಎಷ್ಟು ಟೈಮ್ ಬೇಕು ಹೇಳಿ? ಆದರೆ ಮನುಷ್ಯನಿಗೆ ಏನು ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ, ಟಾಯ್ಲೆಟಲ್ಲೇ ಲೈಬ್ರರಿ ಮಾಡ್ಕೊಂಡು ಕುಳ್ತ್ಕೊಂಡಿರ್ತಾನೆ, ಗಂಟೆಗಳ ಕಾಲ ಕುಳ್ತ್ಕೊಂಡ್ರೂ ಹೊಟ್ಟೆ ಕ್ಲೀನ್ ಆಗೋದಿಲ್ಲ. ನೋಡಿ, ಇಷ್ಟು ಸಮಸ್ಯೆ ಇಲ್ಲ ಮೋಷನ್ ಮಾಡೋದ್ರಲ್ಲಿ. ಏನೆಲ್ಲ ಮಾಡ್ತಾನೆ ಮನುಷ್ಯ, ಏನೇನೋ ಸರ್ಕಸ್ ಮಾಡ್ತಾನೆ. ರಾತ್ರಿ ಹಾಲು ಕುಡಿತಾನೆ, ಇಸಬ್ಗೋಲ್ ತಿಂತಾನೆ, ಕಾಯಂ ಚೂರ್ಣ ತಿಂತಾನೆ, ಬೆಳಗ್ಗೆ ಎದ್ದು ಬೀಡಿ ಸಿಗರೆಟ್ ಸೇರ್ತಾನೆ, ಬಿಸಿ ನೀರು ಕುಡಿತಾನೆ, ಕಪಾಲ್ ಬಾತಿ ಮಾಡ್ತಾನೆ, ಏನೆಲ್ಲ ಮಾಡ್ತಾನೆ. ಶರೀರದ ಜೊತೆ ಲಿಟ್ರಲಿ ಫೈಟ್ ಮಾಡ್ತಾ ಇರ್ತಾನೆ. ಸ್ನೇಹಿತರೆ, ಜೀವನ ಫೈಟ್ ಅಲ್ಲ, ಫ್ಲೋ ಆಗಿದೆ. ಜೀವನದ ಜೊತೆ ಫೈಟ್ ಮಾಡಬೇಡಿ. ಅದನ್ನು ಶರೀರದ ಕಾನೂನು ಕಾಯ್ದೆ ಮತ್ತು ಅದು ನಮಗೆ ಕೊಡುವಂತಹ ಸೂಚನೆಗಳ ಜೊತೆ ಕೈ ಜೋಡಿಸಿ, ಆಗ ಅದು ನಿಮ್ಮನ್ನು ಸರಳವಾಗಿ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಧನ್ಯವಾದಗಳು.